ಕುಂತಾಳ್ರಿ. ಮಮ್ಮಿ ಏನು ಹೇಳಪ್ಪ ಅಂತ ಹೇಳಿದ್ರ, ಈಗಿಲ್ಲ ಏನ್ ಮಿಲಾದ 27ನೇ ತಾರೀಕು ಐತಿ ಅಂತ ಹೇಳಿದ್ರಿ. ಈಗ ಎಲ್ಲ 3 ದಿವಸ ಎಲ್ಲ ಹೋಯ್ತಾರೀ ಗಣಪತಿ ನೋಡಿಪ್ಪ ಫ್ರೆಂಡ್ಸ್. ಈಗ 3 ದಿವಸ ಎಲ್ಲ ಹೋಗ್ತಾರಿ ಗಣಪತಿ ಒತ್ತ ಹೊಂಟಾರಿ. ಈಗ ರೀ ರಾತ್ರಿ ಹೋಗ್ತಾರಿ कलर कैसा है? ब्लू ब्लू डार्क डार्क है, डार्क डार्क नोडिप फ्रेंड्स. ಇಲ್ಲಿಂದ ಲೈಟ್ ಹಚ್ಚಿರಿ, ರಾತ್ರಿ ಆಗಿತ್ತು ಹಂಗ ಹಂಗ ಕುಂತ ಬಿಟ್ಟಾಳ್ರಿ ಇಲ್ಲಿ. ಈಗ ಹಚ್ಚ ನೋಡಿಪ್ಪ, ಅಲ್ಲಿ ಇವ್ರ ನಸೀಂ ದಾದಿ ಅವ್ರ ಹಚ್ಚ ನೋಡ್ರಿ ಇದನ್ನ ಲೈಟ್. ಅಲ್ಲಿಂದ ಹಿಡಿದ ಇಲ್ಲಿ ಮಟ್ಟನ ಐತ್ ನೋಡ್ರಿ ಅದು ಲೈಟ್, ಮತ್ತೆ ಅಲ್ಲಿಂದನೂ ಐತ್ರಿ. ನೋಡಿಪ್ಪ ಫ್ರೆಂಡ್ಸ್, ನಮ್ಮ ಮಮ್ಮಿ ಇಲ್ಲ ನೀವು ನೋಡಿಪ್ಪ ಫ್ರೆಂಡ್ಸ್, ಇವ್ರಿಬ್ರು ಅದಾರ್ರಿ ನನ್ನ ಫ್ರೆಂಡ್ಸ್ ನೋಡ್ರಿ. ಈಗ ನೋಡ್ರಿಪ್ಪ ಫ್ರೆಂಡ್ಸ್, ನಮ್ಮ ಮಮ್ಮಿಗ ಅಡಿಗೆ ಮಾಡಕ್ ಕುಂತಾಳ್ರಿ, ಬರ್ರಿ ನಾನೀಗ ತೋರಿಸ್ತೇನ್ರಿ. ಪಪ್ಪಾ ಪಪ್ಪಾ ಏನ್ ಮಾಡಕ್ ಕುಂತೀನಿ ನಮ್ಮ ಮಮ್ಮಿ, ನೀ ಏನ್ ಮಾಡಕ್ ಕುಂತಿದ್ದೆ, ಅಡಿಗೆ ಮಾಡಕ್ ಕುಂತಿಯಾ? ಹೌದೇನ? ಬಾ ಇಲ್ಲ. ಏನ? ನಾ ಈಗ ಮದರ್ಸಕ್ ಹೋಗಾಕ್ತೇನ್ರಿ. ನಮ್ಮ ಮನೆ ಕೈಲ ಈಗ ಟೋಪಿ ಹಾಕೊಂಡು ವಸು ಮಾಡ್ಕೊಂಡು ಟೋಪಿ ಹಾಕೊಂಡು ಬರ್ತೇನ್ರಿ. ಬಾ. 5 ಮಿನಿಟ್ ಠೇರ್ ಸಾಯಿಲ್ಲ ಹೊಂಕಿ ಕರ್ತ. ಸಭಾ ದೇತು ಸಭಾ ದೇತು ಅಮ್ಮ, ಸಭಾ ದೇತು ಲೇ, ಸಭಾ ಗ್ಯಾರಂಟಿ ದೇತು ಮೈ, ಸಭಾ ಗ್ಯಾರಂಟಿ ದೇತು ಸಾಯಿಲ್ಲ. ಸಭಾ ಎಲ್ಲ ಹೊಂಟಿದ್ದಿ? ನಾನೇ ನಿಗ ನೋಡಿದ್ನೆ, ನೀ ಎಲ್ಲ ಹೊಂಟಿದ್ ನೋಡ. ತಡಿ, ನಮ್ಮ ನಿಮ್ಮ ಮಮ್ಮಿ ಮುಂದೆ ಹೇಳಿ ಹೇಳಿ ಬರ್ಲಿ. ಮಮ್ಮಿ ನಾನು ನಮ್ಮ ಫ್ರೆಂಡ್ಸ್ ಇದ್ದ ಬ್ಲಾಗ್ ತಗೊಳಕ್ ಕುಂತಿದ್ನ. ಇವ ನೋಡ್ರಿ ಫ್ರೆಂಡ್ಸ್, ಹಂಡೆ ಹಾಕಿ ಎಲ್ಲ ಬ್ಯಾರಲ್ ಗಿರಲ್ ಎಲ್ಲ ತೊಳೆದರೆ ಇಲ್ಲಿ ಅರಿವಿ ದ್ವಾರಿಗೋಗಿ ಹಾಕಿನ್ರಿ. ಈಗ ಒಳಗೆ ಹೋಗಿ ನೀರು ತುಂಬನ್ರಿ ಫ್ರೆಂಡ್ಸ್, ಯಾಕಂದ್ರೆ ಇನ್ನೂ ನೀರು ತುಂಬಿಲ್ರಿ ನಾನು. ಬ್ಯಾರಲ್ಗೆ ಅದೆಲ್ಲ ಹಚ್ಚಿ ನೀರು ತುಂಬ್ತೇನ್ರಿ. ನೀರು ತುಂಬಿ ಅಡುಗೆನ ಸ್ಟಾರ್ಟ್ ಮಾಡ್ತೇನ್ರಿ ಮಾಡೋಕೆ. ಈಗ ನೋಡ್ರಿಪ್ಪ ರೊಟ್ಟಿ ಮಾಡಿದ್ರೆ ಈಗ ಅದ ತವಿ ಮೇಲೆ ಇಲ್ಲಿ ಬೆಂಡೆಕಾಯಿ ಹುರ್ಕೊಳಕತ್ತೇನ್ರಿ. ಆಮೇಲೆ ಅನ್ನನ ಮತ್ತು ಸಾರು ರೆಡಿಯಾಗೈತೆ ರೀ. ಈಗ ಬೆಂಡೆಕಾಯಿ ಹುರ್ಕೊಂಡು ಸ್ವಲ್ಪ ಇದ್ರೊಳಗೆ ಹಾಗಲಕಾಯಿ ಅದಾವೆ ರೀ, ಹಾಗಲಕಾಯಿ ಒಂದೆರಡು ಫ್ರೈ ಮಾಡ್ಬಿಡ್ತೇನೆ ರೀ. ಇವತ್ತು ನಮ್ಮ ಮನೆಯೊಳಗೆ ಏನು ಸ್ಪೆಷಲ್ ಅಡುಗೆ ಮಾಡಾಕತ್ತಾಳ್ರಿಪ್ಪ ಸುಮನ್ ಅಂತ ಹೇಳಿದರೆ, ಏ ಸ್ಪೆಷಲ್ ಅಲ್ಲಿದೆ, ಇದು ಏನು ಹೇಳಿದೆ? ಹಾಗಲಕಾಯಿ ರೀ. ಹಾಗಲಕಾಯಿ ಇದೆ, ಹಾಗಲಕಾಯಿ ಅಲ್ಲಿದೆ, ರಾತ್ರಿ ಕಾಯಿ ಇದೆ, ರಾತ್ರಿ ಕಾಯಿ, ರಾತ್ರಿ ಹಾಗಲಕಾಯಿ ಏನ ಇವು? ಶಿವಿ ಮಾತ್ರ ಮಸ್ತ್ ಇರ್ತಾವ ಬಿಡ ಇವು ಶಿವಿ. ಜೇನುತುಪ್ಪನ ಇದ್ರ ಮುಂದೆ ಏನಲ್ಲ, ಆದ್ರೂ ಇದ ತಿನ್ಬೇಕ ಅಂದ್ರ ಕಳ್ಳಾಗಿನ ಜ್ವರ, ಹೊಟ್ಟಾಗಿನ ಜ್ವರ, ಎಲ್ಲಾ ಜ್ವರ ಏನಕ್ಕತ್ತಪ್ಪ ಅಂದ್ರದಕ್ಕ ಏನಕ್ಕತ್ತಿ? ಹೋಗ್ತಾವ್ರಿ. ಎಲ್ಲ ಹೋಗ್ತಾವ? ಪಲ್ಯ ಮಾಡ್ಕೊಂಡು ತಿಂತಾರ್ರಿ. ನಾನು ಪಲ್ಯ ಮಾಡಿದ ಹುಡುಗರು ತಿನ್ನಂಗಿಲ್ರಿ, ಫ್ರೈ ಮಾಡಿದ್ರೆ ಹುಡುಗರು ತಿಂತಾರ್ರಿ. ಫ್ರೈ ಅಂದ್ರೆ ನೀನು ಸ್ವಲ್ಪ ಡಿಫ್ರೆಂಟ್ ಮಾಡ್ತಿ. ಇದು ಹೆಂಗ ಮಾಡ್ತ ಅಂತ ಹೇಳಿದ್ರೆ, ಹಗಲ್ಕಾಯಿ ತಿನ್ಲಾರದ ಮನುಷ್ಯನು ಹಗಲ್ಕಾಯಿ ತಿನ್ಬೇಕ. ಆ ಪರಿ ಮಾಡ್ತೀನಿ ನೀನು ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ನೀ ಮಾಡಾಕತ್ತಿದ್ದೀಗ ಹಗಲ್ಕಾಯಿ ಕಬಾಬ್. ಕಾಯಿ ಒಳಗದ್ದಿ ಕಬಾಬ್ ಅಲ್ಲ, ಕಬಾಬ್ ಅಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಾನೇ ತಿನ್ನಂಗಿಲ್ಲ. ಆಮ್ಯಾಗಲ್ಲ ಹಿಂಗ ಮೊಬೈಲ್ ಹಿಡಿದಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೀದ್ರ ಕಾಣಗನ ಇಲ್ಲ, ನೀರ್ ಬಂದಿರ್ತಿ ಹಿಂಗ. ಈ ತಮ್ಮನ್ನ ಏನ ಬಜಿ? ಹಾ ಬೊಂಡಾ ಬಜಿ, ಬೊಂಡಾ ಬಜಿ, ಬೊಂಡಾ ಬಜಿ. ಅದು ಏನ್ ಬ್ಯಾಡ ನಮಗೆ ಈಗ. ಈಗೇನೀಗ ಇದು ನೀಗ ಎರಡು ತರದ ಪಲ್ಯ ಆಗತ್ತೆ ನಮ್ಮ ಮನ್ಯಾಗ ಇವತ್ತ. ಏನೇನ್ ಪಲ್ಯ ರೀಪ ಅಂತ ಹೇಳಿದ್ರೆ, ಒಂದೇ ಬೆಂಡೆಕಾಯಿ, ಒಂದೇ ಹಗಲ್ಕಾಯಿ. ಹಗಲ್ಕಾಯಿ ಫ್ರೈ ನಾವು, ಹಗಲ್ಕಾಯಿ ಫ್ರೈ, ಎಸ್ ಫ್ರೈ.
ಆಮ್ಯಾಗ ನಿನ್ನ ಪಲ್ಯ ಮಾಡಿದ್ದಿ ನನಗೆ ತಿನ್ನಕ ಆಗಲಿಲ್ಲ ಅದು ಯಾಕಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಅದು ಆಮ್ಯಾಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಚಿಕನ್ ಒಳಗೆ ಸಾರಿ ಕಿಚನ್ ಒಳಗೆ ಒಂದು ಇದು ಹಾಕ್ಬೇಕು ನಾವಿಲ್ಲ ಹಲಗಿ ಸುಮ್ಮನೆ ಹಿಂಗೆ ಇಲ್ಲಿಂದ ಹಿಂಗೆ ಹಲಗಿ ಹಾಕ್ಬಿಟ್ಟಿಪ್ಪ ಉದ್ದೋಕಂತ ಹೇಳಿದ್ರೆ ಅಂದ್ರೆ ನಿನ್ನ ಹೇಟ್ ಕಡಿಮೆ ಇತ್ತಲ್ಲ ನಿನಗೇನ್ರ ಬೇಕಂತ ಏನ್ ಮಾಡ್ತೀಳಿ ನೀನು ನಿನ್ ಕಾಲ ಕಟ್ಟಿ ಮ್ಯಾಗತ್ತಿ ಕಾಲ ಮ್ಯಾಗ ಮಾಡಿ ತಗೊಂತಿ ನಿನ್ನ ಕಷ್ಟ ಅಂದ್ರೆ ನೋಡಕ್ ಆಗಂಗಿಲ್ಲ ಅದಕ್ಕೇನ್ ಮಾಡುದಪ್ಪ ಅಂತ ಹೇಳಿದ್ರೆ ಈಗ ಇಲ್ಲಿ ಹಲಗಿ ಬಡಿನಂತೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನೀರೆಲ್ಲ ತುಂಬಿದ್ದಾತ್ರಿ ಕೆಲ್ಸನ ಆತ್ರಿ ಇವಾಗ ಲಾಸ್ಟ್ ಇದು ಮೀನದ ಬಾಕ್ಸ್ ಬಾಳ ದಿನ ಆಗೈತ್ರಿಪ್ಪ ತೊಳೆದ ಇಲ್ಲ ನಾವು ಬಾಳ ಅಂದ್ರೆ ಬಾಳ ರಾಡಿ ಆಗ್ಬಿಟ್ಟಾತ್ರಿ ಹಂಗಾಗಿ ನಮಗ ತೊಳಿಬೇಕಂದ್ರೆ ಟೈಮ ಸಿಗುವಲ್ತ್ರಿ ಕಾಮಿಡಿ ವಿಡಿಯೋ ಅದೆಲ್ಲ ಮಾಡೋದಿರ್ತೈತಲ್ರಿ ಇವತ್ತು ಸ್ವಲ್ಪ ನಳ ಜೋರ್ ಇತ್ರಿ ಎಲ್ಲ ತುಂಬಿದ್ವು ಅದಕ್ಕೆ ಈಗ ನಮ್ಮ ಮನೆಯವರು ಇಲ್ಲಿ ಇದನ್ನ ಮೀನದ ಬಾಕ್ಸ್ ತೊಗೊಂಬಂದ್ರ ನೋಡ್ರಿ ಇಲ್ಲಿ ಹೊರಗೆ ಅದನ್ನ ತೊಳ್ಯಾಕ ಬಾಳ ರಾಡಿ ಆಗ್ಬಿಟ್ಟತಲ್ರಿ ಬಾಳ ರಾಡಿ ಆಗೈತಲ್ಲ ಹೌದ್ ಹೌದ್ರಿ ಅವು ಮೀನು ಸಣ್ಣ ಇದ್ರು ಅಷ್ಟು ರಾಡಿ ಹಾಕಿದ್ದಿಲ್ಲ ಅವು ದೊಡ್ಡ ದೊಡ್ಡ ಆಗ್ಬಿಟ್ಟವು ಈಗ ಒಂದೊಂದು ಮೀನು ಪಾಪ ಕಿಲೋ ಅದಾವ ನಾವು ತಿನ್ನ ಅಲ್ರಿಪ್ಪ ನಾ ಹೇಳಾಕತ್ತೀನ್ರಿ ಹೌದ್ ಹೌದ್ ಅದ್ರ ನಾಕ ನಾಲ್ಕು ಮೀನ್ ಅದಾವ ಅವು ಪೈಪ್ ಹಚ್ಚಲೇನ್ರಿ ಈಗದನ್ನ ಅವ್ನ ಬೆಂಡ್ ಮುಂದಕ್ ಸರಿಸ್ಲೇನ್ರಿ ಬೆಂಡ್ ಮುಂದಕ್ ಸರಿಸ್ಲೆ ಸಾಕ ಆ ಖಾತಾ ತವ್ರ ಖಾತಾ ತಗೊಂಡ್ ಸಿಕ್ಕಿದ್ರೆ ಒಮ್ಮಕ್ಳು ಹೊಕ್ಕತ್ರಿ ಅದ್ರ ನಾವ್ ಹೆಂಗ್ ಮಾಡಕ ಎಂಟೆಂಟ್ ದಿನಕ್ಕೊಮ್ಮೆ ತೊಳ್ಕೊಂತಿರ್ಬೇಕ ಅವನ್ನೆಲ್ಲ ಅದ್ರ ಹಾಲ ತೆಂಗಾಗಿರ್ಬಾರ್ದ್ರಿ ಆ ಖಾತಾ ತಗೊಂಡ್ ಮೂರ್ ಮೂರಿ ತಿಕ್ಬೇಕ್ರಿ ಸಾನಿಯಾ ಈ ಮೀನಾ ತಂದಾಗ ಇಷ್ಟಿಷ್ಟ ಹೌದ ಐದ್ ವರ್ಷ ಆತ್ ನೋಡ ಪಪ್ಪ ಈಗ ಅದು ನಮ್ಮ ಮನ್ಯಾಗಿದ್ದ ನೋಡಿ ದೊಡ್ಡದಾಗ ಮೀನಾವು ಲಟ್ಟಾಗ್ಯಾವ ಮೀನಾ ಇದ ಕರೆದ ಬಾಳ ದೊಡ್ಡದಾಗೈತ್ರಿ ನೋಡಿಲ್ಲಿ ಮೀನಾ ತೊಳೆದ್ರಾಗ ನಳ ನೋಡ್ರಿ ಇಲ್ಲಿ ಹಗರ್ರಿ ಇವು ಒಳ ಹಾಕೋದ ದೊಡ್ಡ ಧ್ವಜ ಅವು ಜಾಲಿ ಒಳಗ ಸಿಕ್ಕೊಳಂಗ ಇಲ್ರಿ ನಿನಗ ರಂಭಿಸೋದ ಮೀನಕ್ ರಂಭಿಸೋದ ಎಲ್ಲ ಒಂದ ನೋಡ್ರಿ ಹೌದ್ರಿ ಮೀನಾ ಒಂದ್ ಸ್ವಲ್ಪ ಜಲ್ದಿ ರಂಬಾದ್ರು ರಪ್ತಾವ್ ರಂಬತಾವ್ ಅಂದ್ರೆ ನಿಮ್ಮ ಮಮ್ಮಿ ರಂಬಸೋದ ಒಜ್ಜೈತಲ್ಲ ನಳನ ಹೋಗತ್ರಿ ಚಲೋ ಆತ್ ನೋಡ್ರಿ ನಾವು ಲಗು ತೊಗೊಂಡಿದ್ದಿ ನೋಡ್ರಿ ನಳ ಸಣ್ಣ ಆತ ನೋಡ್ರಿ ಚಲೋ ನೀರೊಳಗ ಈಗ ನೋಡ್ರಿ ನೀರ್ ಹೆಂಗ್ ಕಾಣಕತ್ತಾವ ಹಾಕಿದಿ ಪಪ್ಪ ನೀನೀಗ ಕಲ್ಲೆಲ್ಲ ಶೋಕ ಇದ್ರೊಳಗ ಪಪ್ಪ ಒಂದೈತಿ ಮಸ್ತ್ ಐತಿ ನೋಡಿ ಹೆಂಗ್ ಕಾಣಕತ್ತಿ ಫಸ್ಟ್ ಈ ಬಾಕ್ಸ್ ಅಷ್ಟು ದೊಡ್ಡದ್ ಕಾಣಕತ್ತಿತ್ತ ಈಗ ಈಟ ಕಾಣಕತ್ತಿತ್ತು ನೋಡ್ರಿ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಎಲ್ಲಾರ್ದು ಟೀ ಕಾಫಿ ಐತೆ ಅಂತ ಅನ್ಕೊಂತೀನಿ ನೋಡ್ರಿಪ್ಪ ನಮ್ದು ಆತ್ರಿ ನಾನು ಇವಾಗ ಎಲ್ಲರಿಗೂ ಚಾ ಮಾಡಿ ಅವ್ರಿಗೆಲ್ಲ ಹಾಕ್ಕೊಟ್ಟು ಬಂದೆ ಎಲ್ಲರೂ ಚಾ ಕೂಡ ಹತ್ತಾರೆ ಮತ್ತು ಹಿಂದೆ ಎಲ್ಲ ಅಡುಗೆನೂ ಮಾಡಿದ್ದಾರೆ ನಾನು ಈಗ ಇವತ್ತು ಶನಿವಾರ ಅಲ್ರಿ ಸಾನಿಯಾ ಸ್ಕೂಲ್ಗೆ ಹೇಳ್ರಿ ಈಗ ಬರೋದ್ರೊಳಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಕುಂದಿರ್ತೀನಿ ರೀ ಯಾಕಂದ್ರೆ ಇವತ್ತು ಕಾಮಿಡಿ ವೀಡಿಯೋ ಮಾಡ್ಕೋಬೇಕ್ರಿ ಮತ್ತು ನಾಳೆ ಕಾಮಿಡಿ ವೀಡಿಯೋ ಮಾಡ್ಕೋಬೇಕ್ರಿ ಅವು ಮೂರು ದಿನಕ್ಕೊಮ್ಮೆ ಹಾಕಬೇಕಾರಿಪ್ಪ ಸ್ವಲ್ಪ ಗ್ಯಾಪ್ ಆತಂದ್ರೆ ಮತ್ತು ಅದು ಇಂಟ್ರೆಸ್ಟ್ ಹೋಗ್ಬಿಡ್ತೈತೆ ರೀ ಹಾಗಾಗಿ ಬರೋದ್ರೊಳಗೆ ಎಲ್ಲ ರೆಡಿ ಕುಂದಿರ್ಬೇಕ್ರಿ ಫ್ರೆಂಡ್ಸ ನಾನು ಈಗ ಈ ಬ್ಲಾಗ್ ಎಂಡ್ ಮಾಡತ್ತೀನಿ ರೀ ಯಾಕಂತ ಹೇಳಿದ್ರೆ ಲೆಂತ್ ಮಾಡ್ಬೇಕಂತ ಅನ್ಸತ್ತೈತ್ರಿ ಯಾಕಂದ್ರೆ ಈಗ ಯಾಕೇನೋ ಒಟ್ಟ ಬ್ಲಾಗ ಮುಂದೆ ಹೋಗೋಲ್ಲ ರೀ ನಾವು ಹಂಗಾಗಿ ಭಾಳ ಬೇಜಾರು ಆಗತ್ತೆ ಬಿಡತ್ತೆ ಹೆಂಗಪ್ಪ ಹಿಂಗಾತಂದ್ರೆ ಇದನ್ನು ನಂಬ್ಕೊಂಡು ಕುಂತೀವಿ ನಾವು ಬ್ಲಾಗ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡೋರು ಯಾಕೆ ಈ ಥರ ಆಗತ್ತೈತಿ ಏನು ಗಣ ಚೌತಿ ಐತಲ್ಲ ಹಬ್ಬ ಹಂಗಾಗಿ ಏನಾದರೂ ಡೌನ್ ಆಗ್ಯವ ಏನೋ ಅಂತ ಅನ್ಸತ್ತೈತ್ರಿ ಫ್ರೆಂಡ್ಸ್ ಹಂಗಾಗಿ ಇಷ್ಟ ಆದ್ರೂ ನೋಡ್ತಾರ ಅಂತಂದು ಹೇಳಿ ಈಗ ಒಂದು 10 ಅಥವಾ 15 ನಿಮಿಷದ ಅಷ್ಟೇ ಮಾಡಾಕತ್ತಿರು ಫ್ರೆಂಡ್ಸ್ ಈಗ ಸೊ ನೋಡ್ರಿಪ್ಪ ನಾ ಅಂತ ನಿಮ್ಮ ಹತ್ರ ಏನಂತ ಕೇಳ್ಕೊತೀನಿಪ್ಪ ಅಂತ ಹೇಳಿದ್ರೆ ನೋಡ್ರಿ ನಮ್ಮ ವಿಡಿಯೋ ಸಪೋರ್ಟ್ ಮಾಡ್ರಿ ನಮಗೆ
ಮತ್ತು ನಾನು ನಿಮಗೆ ಪ್ರತಿಯೊಂದು ಬ್ಲಾಗ್ ಒಳಗೆ ಕೇಳ್ಕೊತೀನಿ, ನಮಗೆ ಸಪೋರ್ಟ್ ಮಾಡಿರಿ, ನೀವು ಸಪೋರ್ಟ್ ಮಾಡ್ತೀನಿ ನಮಗೆ ಭಾಳ ಖುಷಿ ಆಗತ್ತೆ ರೀ ಅಂತೇಳಿ ಫ್ರೆಂಡ್ಸ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಎಲ್ಲರೂ ನೋಡಿರಿ ಅಂತೇಳಿ ಕೇಳ್ಕೊತೀನಿ ರೀ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.